ಅಧಃ ಪೂರ್ಣ ಜಗತ್ ಪ್ರಾಣ ಸಂಸ್ಕೃತ ಸಂಸ್ಕೃತಿ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತ ಮಾತರಂ ಟಿ ವಿ ವಿಕ್ರಮವಾಹಿನಿಯ ಎಲ್ಲ ಗೀತಾಚಿಂತಕರಿಗೆ ಹೃತ್ಪೂರ್ವಕವಾದ ವಂದನೆಗಳು ವಿಭೂತಿಯ ಯೋಗದಲ್ಲಿ ಭಗವಂತನ ವಿಶೇಷವಾದ ಗುಣಚಿಂತನೆಗೆ ಅನುಕೂಲಕರವಾದ ಸ್ಥಾನಗಳನ್ನು ವಿಶಿಷ್ಟವಾದ ರೂಪಗಳನ್ನು ಪರಿಚಯಿಸಿದ ಅದು ತನ್ನದೇ ಆಗಿತ್ತು ಕೆಲವು ತನ್ನ ಪರಿವಾರದ್ದಾಗಿತ್ತು ತನ್ನ ವಿಶೇಷವಾದ ಗಣಗಳದ್ದಾಗಿತ್ತು ಅಥವಾ ಇನ್ಯಾವುದೇ ಯಾವುದೇ ರೀತಿಯಿಂದಲೂ ವಿಶಿಷ್ಟವಾದದ್ದು ಅಂತ ಎಲ್ಲಿದೆಯೋ ಅಲ್ಲೆಲ್ಲ ನಾನು ಒಂದು ಭಾವವನ್ನು ಪ್ರೇರಣೆಯನ್ನು ತುಂಬಿ ನಿಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿ ನಿಲ್ತೇನೆ ಅಂತ ಮಾತಿನ ಮೂಲಕ ಪ್ರಪಂಚವನ್ನು ಕಟ್ಟಿಕೊಟ್ಟಿದ್ದ ಅರ್ಜುನ ಅದನ್ನೆಲ್ಲ ಕೇಳಿಸಿಕೊಂಡು ನನ್ನ ಮನಸ್ಸಿನಲ್ಲಿ ಇದ್ದಂತಹ ಮೋಹ ಎಲ್ಲ ಕಳೆದುಹೋಯಿತು ನೀನೇನು ಹೇಳಿದೆಯೋ ಅದು ಖಂಡಿತವಾಗಿಯೂ ಹೌದು ಅನ್ನೋದು ನನಗೆ ಮನವರಿಕೆ ಆಗಿದೆ ನನಗೆ ನೀನು ಹೇಳಿದರಲ್ಲಿ ಮತ್ತೆ ಸಂದೇಹ ಬರಲಿಲ್ಲ ನಿಜವಾಗಿ ಬಹಳ ಜನರ ಒಂದು ಆಕ್ಷೇಪ ಏನು ಅಂದರೆ ಮೊದಲನೆಯ ಅಧ್ಯಾಯದಲ್ಲಿ ಅನೇಕ ಪ್ರಶ್ನೆಗಳನ್ನು ಮಾಡಿದ ಆ ಯಾವ ಪ್ರಶ್ನೆಗೆ ಕೃಷ್ಣ ಉತ್ತರ ಕೊಡಲೇ ಇಲ್ಲ ಸುಮ್ಮನೆ ಏನೇನೋ ಹೇಳ್ಕೊಂಡು ಹೋದ ಅಂತ ಅರ್ಜುನ ಅಷ್ಟು ದಡ್ಡ ಅಲ್ಲ ಅದಕ್ಕೆ ಇಲ್ಲಿ ಉತ್ತರ ಕೊಟ್ಟದ್ದು ಈ ಅಧ್ಯಾಯದ ಆರಂಭದಲ್ಲಿ ಮೋಹೋ ಎಂ ವಿಗತೋ ಮಮ ನನ್ನ ಮೋಹ ಕಳಚಿತು ಹಾಗಿದ್ರೆ ಹಿಂದೆ ಹೇಳಿದ ಅನೇಕ ಮಾತುಗಳಲ್ಲಿ ಸೇರಿಕೊಂಡಿದ್ದುದು ಮೋಹ ವಿಷಯ ಸರಿ ಇರಬಹುದು ಆದರೆ ವಿಷಯವನ್ನು ಪ್ರಸ್ತಾಪ ಮಾಡಿದ ಹೊತ್ತು ಇದೆಯಲ್ವಾ ಅದು ಅಲ್ಲಿಗೆ ಸಂಬಂಧ ಪಡದೇ ಇರುವಂಥದ್ದಾಗಿತ್ತು ನಾನು ನನ್ನ ಸಮಸ್ಯೆಗಳನ್ನು ಮುಚ್ಚಿಟ್ಟು ಬೇರೆ ಸಮಸ್ಯೆಯನ್ನು ಎತ್ತರಕ್ಕಿಟ್ಟು ಅದನ್ನೇ ಕಾಣುವಂತೆ ಮಾಡಲಿಕ್ಕೆ ಹೋಗಿ ನಾನೇ ಎಷ್ಟು ಮುಖವಾಡ ಕಳಚಿ ಬಿದ್ದೆ ಅನ್ನೋದು ನನಗೀಗ ಅರ್ಥ ಆಗ್ತಾ ಇದೆ ನನ್ನ ಒಳಗೆ ಇದ್ದ ಅಹಂಕಾರ ಮತ್ತು ಮಮಕಾರ ಇದು ಎರಡೂ ನನ್ನನ್ನು ಚೆನ್ನಾಗಿ ಹಿಡಿದು ತಿಕ್ಕಾಡಿ ನನ್ನ ಬೇರೆ ಎಲ್ಲ ಯುದ್ಧದ ಆಲೋಚನೆಗಳಿಗೆ ಸೊಪ್ಪು ಹಾಕದಂತೆ ಮಾಡಿತ್ತು ಈಗ ನನಗೆ ತಿಳುವಳಿಕೆ ಬಂತು ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ ನೋಡ್ತಾ ಇದ್ದೀಯಲ್ವಾ ಹೀಗಲ್ಲ ನಿನ್ನನ್ನು ಇನ್ನೂ ವಿಸ್ತಾರವಾಗಿ ಕಾಣಬೇಕು ವಿಸ್ತಾರಶಃ ಮಯ ಶ್ರುತವು ವಿಸ್ತಾರವಾಗಿ ನಾನು ಕೇಳಿದ್ದೇನೆ ಈಗ ವಿಸ್ತಾರವಾಗಿ ಕಾಣುವ ಬಯಕೆ ನನಗಿದೆ ಅಂದರೆ ದ್ರಷ್ಟುಮಿಚ್ಚಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮಂ ಅಂತ ಕೇಳಿದ ನಿನ್ನ ಆ ವಿಶಿಷ್ಟವಾದ ರೂಪವನ್ನು ದ್ರಷ್ಟು ಇಚ್ಛಾಮಿ ನೋಡುವುದಕ್ಕೆ ಬಯಸ್ತೇನೆ ಇಷ್ಟು ಹೇಳಿದ ತಕ್ಷಣ ಬೇಕು ಅಂತ ಕೇಳಿದ್ದನ್ನೆಲ್ಲ ಕೊಡಲಿಕ್ಕಾಗತ್ತಾ ಅಥವಾ ಎಲ್ಲದಕ್ಕೂ ಎಲ್ಲರಿಗೂ ಎಲ್ಲ ಕಾಲದಲ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಇರಲಿಕ್ಕಾಗತ್ತಾ ನಾವು ನಮ್ಮ ಆಲೋಚನೆಗಳಿಗಿಂತ ಹೆಚ್ಚು ಉಳಿದವರಿಗೆ ನಾನು ಹೀಗೆಲ್ಲ ಹಾಗೆಂತೆ ಹೇಳುವುದರಲ್ಲೇ ಕಳೆದು ಹೋಗುವಂತಾದರೆ ಅಗತ್ಯ ಇದೆಯೋ ಇಲ್ಲೋ ಅಂತ ಯೋಚನೆ ಮಾಡಿದ ಕೇಳುವ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕು ಅಂತೇನು ನಿಯಮ ಇಲ್ಲಲ್ಲ ಅದಕ್ಕೆ ಅರ್ಜುನ ಒಂದು ಮಾತು ಹೇಳ್ತಾನೆ ಮನ್ಯಸೇ ಯದಿ ತಛಕ್ಯಂ ಮಯಾದ್ರಷ್ಟು ಪ್ರಭೋ ಯೋಗೇಶ್ವರ ತಥೋಮೇ ತ್ವ ದರ್ಶಯಾತ್ಮ देवा ಯದಿ ತತ್ ಶಕ್ಯಂ देवा ಒಂದು ವೇಳೆ ಅದು ನನಗೆ ಶಕ್ತಿ ಇರುವಂಥದ್ದಾದರೆ ನಾನು ಅದನ್ನು ನೋಡಲಿಕ್ಕಾಗುವಂಥದ್ದಾದರೆ ನನ್ನಲ್ಲಿ ಅಂತಹ ಸಾಮರ್ಥ್ಯ ಇದೆ ಅಂತ ನಿನ್ನ ಗಮನದಲ್ಲಿ ಇದ್ದರೆ ಮಾತ್ರ ನನಗದನ್ನು ತೋರಿಸು ಯದಿ ತತ್ ಮಯಾ ದೃಷ್ಟಮ್ ಪ್ರಭೋ ಹೇ ಪ್ರಭೋ ನೀನು ತೋರಬಲ್ಲ ಉಳ್ಳವನು ನೀನು ತೋರಬೇಕು ಅಂತ ಮನಸ್ಸು ಮಾಡಿದರೆ ಮಾತ್ರ ತೋರುವುದಕ್ಕೆ ಅವಕಾಶ ಆಗುವಂಥದ್ದು ಹಾಗಾಗಿ ತಂ ಮಯಾ ದ್ರಷ್ಟು ಪ್ರಭೋ ನನ್ನಿಂದ ಅದನ್ನು ಗ್ರಹಿಸಿ ಅರ್ಥ ಮಾಡಿಕೊಳ್ಳಿಕ್ಕಾಗತ್ತೆ ಅಂತ ನಿನಗನ್ನಿಸಿದರೆ ನೀನು ಅರ್ಥ ಮಾಡಿಸು ಮಯಾ ದ್ರಷ್ಟುಂ ಇತಿ ಪ್ರಭೋ ಹೇ ಪ್ರಭೋ ಅಂತ ಸಂಬೋಧನೆ ಮಾಡೋದ್ರ ಹಿಂದೆ ಮತ್ತೊಂದು ಸ ಅಪರೂಪದ ಸಂಗತಿ ಇದೆ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋಮೇತ್ವಂ ದರ್ಶಯ ಆತ್ಮಾನಂ ಅವ್ಯಯಂ ತತೋಮೇತ್ವಂ ತ್ವ ದರ್ಶಯ ನೀನು ನಿನ್ನನ್ನು ತೋರಿದರೆ ಮಾತ್ರ ನಾನು ನಿನ್ನನ್ನು ನೋಡಬಲ್ಲೆ ನೀನು ನನಗೆ ಕಾಣಿಸಿಕೊಳ್ಳಬೇಕು ಅಂತ ಸಂಕಲ್ಪಿಸಿದರೆ ಮಾತ್ರ ನನ್ನ ಕಣ್ಣುಗಳಿಗೆ ಆ ರೂಪ ಕಂಡಿತು ಅರ್ಥವಾದೀತು ಮನಸ್ಸಿನಲ್ಲಿ ಉಳಿದೀತು ಅದರಿಂದಾಗಿ ನೀನೇ ಮನ್ಯಸೇ ಯದಿ ತಕ್ಷಕ್ಯಂ ನಿನಗೆ ಅದು ಒಪ್ಪಿಗೆಯಾಗಿದ್ದರೆ ಮಾತ್ರ ನೀನು ನಿನ್ನನ್ನು ನನಗೆ ತೋರು ಅದರ ಒಂದು ಮಾತು ಹೇಳ್ತಾನೆ ಪ್ರಭೋ ಅಂತಾನೆ ನಿನಗೆ ಏನು ಬೇಕಾದರೂ ಬದಲಾಯಿಸಲಿಕ್ಕೆ ಸಾಧ್ಯ ಇದೆ ಅಂದರೆ ಯಾವುದೋ ಒಂದು ಸಣ್ಣ ಪುಟ್ಟ ಅಡಚಣೆಗಳಿದ್ದರೆ ತುಂಬ ದೊಡ್ಡದಾಗಿದ್ದರೆ ಸಾತ್ವಿಕವಾದದ್ದನ್ನು ತಾಮಸ ಮಾಡೋದು ತಾಮಸಿಕತೆಯನ್ನು ಸಾತ್ವಿಕಕ್ಕೆ ತರುವುದು ಯಾಕೆಂದರೆ ಆಯಾ ವಸ್ತುವಿನಲ್ಲಿ ಆ ಗುಣ ಆಗಿದ್ದರೇ ಚಂದ ಮುಳ್ಳು ನೆಡುವುದಿಲ್ಲ ಅದು ಕಡ್ಡಿ ಹಾಗೆ ಹಾಗೆ ಇರುತ್ತೆ ಅಂತ ಅದಕ್ಕೆ ಮುಳ್ಳು ಅಂತ ಅನ್ನಲ್ಲ ಮುಳ್ಳಿನ ಗಣ ಗುಣ ಸಹಜವಾಗಿ ಅದು ನೆಟ್ಟುವುದೇ ಆ ಊರುವ ಅಥವಾ ತೂರುವ ಗುಣ ಏನಿದೆ ಅದು ತಪ್ಪಾಗುತ್ತೆ ಸೂಜಿ ಚುಚ್ಚಿದರೆ ನೋವಾಗುತ್ತೆ ಅಂತ ಅದನ್ನೇ ಬಿಟ್ಟುಬಿಟ್ರೆ ಕಾಲು ಮುಳ್ಳಿನಿಂದ ಚುಚ್ಚಿಕೊಂಡಾಗ ಮತ್ತೆ ಅದೇ ಮುಳ್ಳು ಬೇಕು ಮುಳ್ಳಿನಿಂದಲೇ ಮುಳ್ಳನ್ನು ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ ಹೊರತು ಮುಳ್ಳು ಅನ್ನುವ ಪದಾರ್ಥವೇ ಇಲ್ಲದೆ ಹೋಗುವ ಸ್ಥಿತಿ ಬಂದರೆ ಅಥವಾ ಮುಳ್ಳಿನಂತಹ ವಸ್ತುಗಳೇ ಇಲ್ಲ ಅಂತಾಗಿಬಿಟ್ರೆ ನಮಗೆ ಇನ್ನೊಂದು ಸರ್ತಿ ಅದರ ಸಮಸ್ಯೆ ಉಂಟಾದಾಗ ಪರಿಹರಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಆಗುತ್ತೆ ಹಾಗಾಗಿ ಒಳಗಿನ ಆಲೋಚನೆಗಳಿಗೆಲ್ಲ ಹೊರಗೆ ಭಾವನೆ ಕೊಟ್ಟು ಅದಕ್ಕೆ ಅರ್ಥ ತುಂಬುವುದು ಕಷ್ಟ ಆದರೆ ನಿನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಐಶ್ವರಂ ಪುರುಷೋತ್ತಮ ಅಂತ ಹಿಂದೆ ಅದಕ್ಕೆ ಹೇಳಿದು ಪುರುಷೋತ್ತಮಂ ಐಶ್ವರಂ ರೂಪಂ ದ್ರಷ್ಟುಂ ಇಚ್ಛಾಮಿ ನಿನ್ನ ಪುರುಷೋತ್ತಮ ರೂಪವನ್ನು ನೋಡಲಿಕ್ಕೆ ಬಯಸ್ತೇನೆ ಕ್ಷರ ಅಕ್ಷರ ಪ್ರಪಂಚಕ್ಕಿಂತ ಆಚೆ ಇರುವ ರೂಪವನ್ನು ನೋಡಲಿಕ್ಕೆ ಬಯಸ್ತೇನೆ ತುಂಬ ದೊಡ್ಡದೇ ಕೇಳ್ತಾ ಇದ್ದೇನೋ ಅಂತ ನೀನೇನೇನು ಯೋಚನೆ ಮಾಡಿದರೆ ನಿನಗೆ ಕೊಡುವ ಮನಸ್ಸಿದ್ರೆ ತೋರಿಸುವ ಶಕ್ತಿ ಇದೆ ನಿನಗೆ ಮನಸ್ಸು ಮಾಡಿದರೆ ನಿನ್ನ ಆಮೇಲೆ ಏನು ಕಷ್ಟ ಇಲ್ಲ ಅದರ ಸಮಸ್ಯೆ ನಿನ್ನ ಕಡೆಯಿಂದ ಅಲ್ಲ ನನ್ನ ಕಡೆಯಿಂದ ಆದರೆ ನಾನೇ ದಡ್ಡ ಯಾವುದಕ್ಕೂ ತೆರೆದುಕೊಳ್ಳುವುದಿಲ್ಲ ಅನ್ನುವ ಸ್ಥಿತಿ ಇದ್ದರೆ ಹಾಗೆ ಅದು ಸಮಸ್ಯೆ ಇಲ್ಲ ಯಾಕೆಂದರೆ ನೀನೇ ನನ್ನೊಳಗೆ ನಿಂತು ಯೋಗೇಶ್ವರನಾದ್ರಿಂದಾಗಿ ದರ್ಶಯಾತ್ಮಾನಮವ್ಯಂ ಯೋಗೇಶ್ವರ ತಥೋಮೇ ತ್ವಂ ನೀನು ಯೋಗೇಶ್ವರ ಯೋಗ ಅಂದರೆ ಉಪಾಯ ಈಶ್ವರ ಅಂದರೆ ಉಪಾಯಗಳನ್ನು ಚೆನ್ನಾಗಿ ಉಪಯೋಗಿಸುವುದಕ್ಕೆ ಅದನ್ನು ರೂಪಿಸುವುದಕ್ಕೆ ಎಲ್ಲಿ ಬೇಕೋ ಅದನ್ನು ಬಳಸುವುದಕ್ಕೆ ಸಾಮರ್ಥ್ಯ ಇರುವವನು ಅದನ್ನಾಗಿ ಯೋಗೇಶ್ವರ ಜ್ಞಾನದ ಯೋಗ ಅದು ನಿನಗೆ ಗೊತ್ತಿದೆ ಕರ್ಮದ ಯೋಗ ಅದು ನಿನಗೆ ತಿಳಿದಿದೆ ಜ್ಞಾ ಧ್ಯಾನದ ಯೋಗ ಅದು ನಿನಗೆ ತಿಳಿದಿದೆ ಅಥವಾ ಭಕ್ತಿ ಯೋಗ ಅದು ನಿನಗೆ ಗೊತ್ತಿದೆ ಗಾನ ಯೋಗ ಅದು ನಿನ್ನ ಕೈಯಲ್ಲಿದೆ ರಾಜಯೋಗ ಅದು ನಿನಗೆ ಸಲೀಸಾಗಿ ನಿನ್ನ ಜೀವನದ ಪಾತ್ರ ಅದು ಒಂದು ಭಾಗವಾಗಿ ನಿನ್ನ ಜೊತೆಗಿದೆ ಹಾಗಾಗಿ ಯಾವುದೇ ಯೋಗ ಇರಲಿ ಯೋಗ ಅಂದರೆ ಸಿಗುವಂತೆ ಮಾಡುವಂಥದ್ದು ಸಿಗುವಂತೆ ಮಾಡುವುದಕ್ಕೆ ಬೇಕಾದ ದಾರಿಯನ್ನು ನೀನು ತಿಳಿದಷ್ಟು ಚೆನ್ನಾಗಿ ಅದರ ಮೇಲೆ ಒಡೆತನ ಹೊಂದಿದವನು ಮತ್ತೊಬ್ಬ ಜಗತ್ತಿನಲ್ಲಿ ಇಲ್ಲ ಆದ್ರಿಂದಾಗಿ ಯೋಗೇಶ್ವರ ತತಃ ಮೇತ್ವ ದರ್ಶಯ ಆತ್ಮಾನಂ ಅದರಿಂದಾಗಿಯೇ ನೀನು ನಿನ್ನನ್ನು ನನಗೆ ತೋರಗೊಡು ಆತ್ಮಾನಂ ದರ್ಶಯ ನಿನ್ನನ್ನು ನೀನು ತೋರು ಅಂತ ಹೇಳಿದ್ರು ನನ್ನನ್ನು ತೋರು ಅಂತ ಹೇಳಿಲ್ಲ ನನ್ನನ್ನು ನಾನು ನೋಡಿಕೊಂಡ ಮೇಲೆ ನಿನ್ನನ್ನು ನೋಡ್ಲಿಕ್ಕಾಗದು ಅದು ಬೇರೆ ಪ್ರಶ್ನೆ ಯಾಕೆಂದರೆ ನನ್ನ ತಿಳಿಯಾದ ತಿಳುವಿನಿಂದಲೇನೆ ಹೊರಗಿನ ವಸ್ತುಗಳನ್ನು ಪ್ರತಿಫಲಿಸಿಕೊಂಡು ನೋಡುವುದಕ್ಕೆ ಸಾಧ್ಯವಾಗುತ್ತೆ ಈ ಕಣ್ಣಿನಿಂದ ನಿನ್ನನ್ನು ಕಾಣಬೇಕು ಅಂತಂದರೆ ನೀನೇ ಅಂತಹ ಅದ್ಭುತವಾದ ಬೆಳಕನ್ನು ನನ್ನ ಮೇಲೆ ಚೆಲ್ಲಬೇಕು ಅದನ್ನು ನೋಡುವುದಕ್ಕೆ ನಾನು ಆಸೆ ಪಡ್ತಾ ಇದ್ದೇನೆ ಆತ್ಮಾನಂ ನಿನ್ನೊಳಗಿರುವ ವಿಶಿಷ್ಟವಾದ ಗುಣ ಸಾಮರ್ಥ್ಯಗಳನ್ನೆಲ್ಲ ನೀನು ಮಾತಿನ ಮೂಲಕ ಹೇಳಿದ್ದಿ ಆದರೆ ಅದು ನೀನೇ ಆಗಿ ಹೇಗಿದ್ದಿ ನಿನ್ನದೇ ಗುಣಗಳ ರಾಶಿಯಾಗಿ ಗುಣ ಮತ್ತು ನೀನು ಬೇರೆ ಅಲ್ಲ ಯಾವುದೋ ಇಂದ್ರಿಯಗಳು ನಿನಗೆ ಸಂಬಂಧಪಟ್ಟ ಇಂದ್ರಿಯಗಳು ಮತ್ತು ನೀನು ಬೇರೆ ಅಲ್ಲ ಜಗತ್ತಿನ ಹೊರಗಿನಿಂದ ಏನೆಲ್ಲ ಸಂಗತಿಗಳಿವೆ ಅವೆಲ್ಲವೂ ನಿನ್ನಲ್ಲಿದೆ ಅನ್ನೋದರ ತಾತ್ಪರ್ಯ ಅವುಗಳಿಗಿಂತ ಬೇರೆಯಾದರೂ ನಿನ್ನಲ್ಲಿರುವ ಯಾವುದೇ ಸ್ವತ್ತುಗಳಿಗೆ ನೀನು ಪರನೆನಿಸದೆ ಬೇರೆ ಎನಿಸದೆ ಜಗತ್ತಿನ ಎಲ್ಲದಕ್ಕೂ ಕೂಡ ಅರ್ಥವನ್ನು ತುಂಬಬಲ್ಲವನಾದ್ರಿಂದಾಗಿ ಯೋಗೇಶ್ವರ ತಥೋಮೇತ್ವ ಆತ್ಮಾನಂ ದರ್ಶಯ ಆತ್ ದ ಅವ್ಯಯಂ ಆತ್ಮಾನಂ ದರ್ಶಯ ವ್ಯಯಗೊಳ್ಳದ ನಾಶ ಹೊಂದದ ಬದಲಾಗದ ಎಲ್ಲದಕ್ಕೂ ಅಸ್ತಿತ್ವವನ್ನು ಮೊದಲಿನಂತೆಯೇ ಕಾಲಕ್ರಮದಲ್ಲಿ ಹೇಗೆ ನಡೆದು ಬಂದಿದೆ ಹಾಗೆ ಒಂದು ಪರಂಪರೆಯ ವಿಚ್ಛೇದ ಉಂಟಾಗದಂತೆ ಮುಂದುವರೆಸುವ ಶಕ್ತಿ ನೀನಾಗಿದ್ದೀಯಾದ್ದರಿಂದಾಗಿ ನಿನ್ನ ಅಂತಹ ರೂಪವನ್ನೇ ಅಂತಹ ಸಮರ್ಥವಾದ ಗುಣಗಳಿಂದ ತುಂಬಿದ ಗುಣದ ರಾಶಿಯಾದ ನಿನ್ನನ್ನೇ ನೋಡುವುದಕ್ಕೆ ನಾನು ಬಯಸಿದ್ದೇನೆ ತೋರಗುಡು ದೇವ ಅಂತ ಕೃಷ್ಣ ಏನು ಇಲ್ಲಿಯೇ ತನಕ ಹೇಳಿದ್ನೋ ಅದನ್ನು ಅನ್ನೋ ಆಸೆಯಿಂದ ಅರ್ಜುನ ಈ ಮಾತನ್ನು ಕೃಷ್ಣನ ಮುಂದೆ ಇಡ್ತಾ ಇದ್ದಾನೆ ಆ ಮಾತಿಗೆ ಮತ್ತು ಕೃಷ್ಣನ ಉತ್ತರ ಏನು ಕೃಷ್ಣ ಏನನ್ನು ಹೇಳಿ ಈ ಅಭಿಪ್ರಾಯವನ್ನು ಮುಂದುವರಿ ಮುಂದುವರಿಸುವುದಕ್ಕೆ ಬೇಕಾದ ವಾತಾವರಣವನ್ನು ನಿರ್ಮಿಸ್ತಾನೆ ಅನ್ನೋದನ್ನು ಮುಂದಿನ ಪದ್ಯದ ಚಿಂತನೆಯಲ್ಲಿ ನೋಡೋಣ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ